बग्गे यारगू अनुमान बरबारदु। नीनु आ मनेगे सेरिद मरुक्षणदिंदने एल्लर नेम्मदी नाश आगबेकु। इब्रु सैलेंट आगि इल्लिंद होरटबिडि, इल्ला अंद्रे नूर प्रश्ने माड्तारे मनेयवरु। नीव होगो विचार यारगू गोत्तागबारदु। नीव हर्ट मेले नाविब्रु हेगो मैनेज मार्तीरि? अर्चनोरे कई नोतिदे, कई बिडी अर्चनोरे, कई तुम्हा नोतिदे। अमृतारे अल्ली यादो ओंदु होटल कानिस्ता इदे, अल्ले ऊटक्के होगोण? नीव एल्लि करीद्रो अल्लिगे कण्णु मुच्चिकोंडु बर्तीनि अंत। सरी बनी। बन्नी होगोण। अर्जुन नहीं अंदकोल्लिल्ल अंद्रे गुरुगळ हत्र नानु स्वल्प होत्तु एकांतदल्लि माताडबेकु। हौदु, माताड्कोंडु बरल्ल। इदेन्रि होस्त केळ्ता इद्दीरा? नन्गे इदेल्ल एनु होस्त? सरि, निम्म गुरुगळ अल्वा, माताड्कोंडु बन्नि, नानु इल्ले कायता इर्तेने। ओम नमः शिवाय, ओम नमः शिवाय, ओम नमः शिवाय, ओम नमः शिवाय, ओम नमः शिवाय।
ನೋಡಿಮ್ಮ, ಇದು ಪವಿತ್ರವಾದ ಮಕರ ಸಂಕ್ರಾಂತಿ ಜ್ಯೋತಿ. ಮನೆ ಹಿರಿಯರಿಗೆ, ಮನೆ ಹಿರಿ ಸೊಸೆಗೆ ಮೊದಲು ವರ್ಗಾವಣೆ ಆಗಬೇಕು. ಅವರೇ ಇದನ್ನು ತಗೊಂಡೋಗಿ ದೇವ್ರ ಕೋಣೆಯಲ್ಲಿ ಇಡಬೇಕು. ಆಮೇಲೆ ಇದಕ್ಕೆ ಪೂಜೆ ಆಗಬೇಕು. ತಗೊಳ್ಳಿ, ಎಲ್ಲ ಒಳ್ಳೇದಾಗಲಿ. ಅಮ್ಮ, ಹೇಮ, ದೀಪ ತಗೊಳ್ಳಿ. ಯಾಕೆ ಗುರುಗಳೇ, ನನ್ನ ಶಕ್ತಿ ಎಂಥದ್ದು ಅಂತ ಮೊನ್ನೆನೆ ನಿರೂಪಿಸಿ ತೋರ್ಸಾಗಿದೆ ಅಲ್ವಾ? ಈಗಲೂ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಪಾಡಿಗೆ ನನ್ನ ದಾರಿಲಿ ಹೋಗೋದಕ್ಕೆ ಬಿಟ್ಬಿಡಿ. ಸುಮ್ಮನೆ ವಿನಾಕಾರಣ ನನ್ನ ದಾರಿಗೆ ಅಡ್ಡ ಬಂದ್ರೆ ತೊಂದರೆ ಅನುಭವಿಸೋದು ನೀವಲ್ಲ. ಅಮೃತ ಅನ್ನೋದು ನೆನಪಿರಲಿ. ನಿನ್ನ ಯಾವ ಉದ್ದೇಶಗಳು ಈಡೇರುವುದಿಲ್ಲ ಶೇಷ. ಸುಮ್ಮನೆ ವ್ಯರ್ಥವಾಗಿ ಕನಸು ಕಾಣುವುದನ್ನು ಬಿಟ್ರೆ ಎಲ್ಲರಿಗೂ ಒಳ್ಳೆಯದು. ಸುಮ್ಮನೆ ಒಣ ಬೆದರಿಕೆ ಹಾಕೋದನ್ನ ನಿಲ್ಸಿದ್ರೆ ನಿಮಗೆ ಒಳ್ಳೇದು. ಈಗ ಈ ಶೇಷ ದುಪ್ಪಟ್ಟು ಶಕ್ತಿವಂತಳು ಅನ್ನೋದನ್ನ ನೀವು ಮರ್ತಿರೋ ಹಾಗಿದೆ. ಸಾಕು ನಿಲ್ಸು. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡಿಬಿಡಬಲ್ಲೆ. ನಾನು ಮನಸ್ಸು ಮಾಡಿದ್ರೆ ಅಮೃತ ಇದ್ದ ಜಾಗದಲ್ಲೇ ಭಸ್ಮ ಮಾಡಬಲ್ಲೆ. ಈ ಶೇಷ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ. ತನ್ನ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಯಾವ ಮಟ್ಟಕ್ಕೆ ಹೋಗೋದಕ್ಕಾದ್ರೂ ಸಿದ್ಧ ಇದ್ದಾಳೆ ಅನ್ನೋದು ನೆನಪಿರಲಿ. ಮುಚ್ಚು ಬಾಯ್. ಇದನ್ನು ಯಾರು ಪ್ರೀತಿ ಅನ್ನೋಲ್ಲ. ನೀನು ಮಾಡ್ತಿರೋದು ನ್ಯಾಯಸಮ್ಮತವಾದದ್ದಲ್ಲ, ಇದು ಅನೈತಿಕತೆ. ನಿಜವಾದ ಪ್ರೀತಿ ಇದ್ದ ಕಡೆ ಎಲ್ಲವೂ ಸಮ್ಮತವೇ ಗುರುಗಳೇ. ಈಗಲೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಬೇಕಾದ್ರೆ ಇದನ್ನ ಎಚ್ಚರಿಕೆ ಅಂತ ಬೇಕಾದ್ರೂ ತಗೊಳ್ಳಿ. ನನ್ನ ಬಗ್ಗೆ ಒಂದು ಸಣ್ಣ ಸುಳಿವು ಬಿಟ್ಕೊಟ್ರು ಅಲ್ಲಿ ನಿಮ್ಮ ಅಮೃತನ ಪ್ರಾಣ ಹೋಗುತ್ತೆ ಅನ್ನೋದು ನೆನಪಿರಲಿ. ಅಮೃತ ಈಗ ನಾಗಿಣಿಯಲ್ಲ, ಕೇವಲ ಸಾಮಾನ್ಯ ಮನುಷ್ಯಳು. ನಾನು ಕುಣಿಸಿದ ಹಾಗೆ ಕುಣಿಯುವಂತ ಬೊಂಬೆ ಅವಳು ನೆನಪಿರಲಿ. ನನ್ನ ದಾರಿಗೆ ಅಡ್ಡ ಬಂದ್ರೆ ಅವಳನ್ನ ಪೇರ್ ಸಮೇತ ನಾಶ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋಳಲ್ಲ ಈ ಶೇಷ. ಜಾಗೃತಿ. ಪರಮೇಶ್ವರ, ಈಗ ಅಮೃತ ಪಾಲಿಗೆ ಯಾವ ದಾರಿಯೂ ಉಳಿದಿಲ್ಲ. ನೀನೇ ಅವಳಿಗೆ ದಾರಿ ತೋರಿಸಬೇಕು. ನಿನ್ನ ಕೂಸಿನ ರಕ್ಷಣೆಯನ್ನ ನೀನೇ ಮಾಡಬೇಕು. ನಡೆಯಬಹುದಾದ ಎಲ್ಲ ಅನಾಹುತಗಳನ್ನ ನೀನೇ ತಪ್ಪಿಸಬೇಕು. ನೀನೇ ತಪ್ಪಿಸಬೇಕು. ಅರ್ಚನವ್ರೆ, ಹೊರಡೋಣ.
ಸರಿ ಅಮೃತರ ಒಂದು ನಿಮಿಷ. ಏನಾಯ್ತು? ಎಂತ ಸ್ವಾರ್ಥಿ ಅಲ್ವಾ ನೀವು. ಗುರುಗಳ ಆಶೀರ್ವಾದ ನೀವು ಒಬ್ಬರೇ ತಗೊಂಡ್ ಬಂದ್ರೆ ಸಾಕ, ನನಗೆ ಅವ್ರ ಆಶೀರ್ವಾದ ಬೇಡವಾ? ನಾನು ಹೀಗೆ ಹೋಗಿ ಹಾಗೆ ಬರ್ತೇನೆ. ಅರ್ಜುನ್ ಏನಾಯ್ತು? ಓ, ಜ್ಯೋತಿ ಪೂಜೆ ನೀನ್ ಮಾಡ್ಬೇಕಾ? ಮೊದ್ಲಿಗೆ ಜ್ಯೋತಿನ ನನ್ ಕೇಳ್ಕೊಡಿ, ಇದನ್ ಏನ್ ಮಾಡ್ಬೇಕು ಅಂತ ನಾನ್ ನಿರ್ಧಾರ ಮಾಡ್ತೇನೆ. ಅರ್ಜುನ್ ಏನ್ ಮಾಡ್ತಾ ಇದ್ಯಾ ನೀನು? ಜ್ಯೋತಿ ತಗೊಂಡ್ ಎಲ್ಲಿ ಹೋಗ್ತಾ ಇದ್ಯಾ? ನಿಂತ್ಕೋ. ಏನಪ್ಪ ಅರ್ಜುನ್, ಇದು ಪವಿತ್ರವಾದ ಜ್ಯೋತಿ, ಹಾಗೆಲ್ಲ ಇದನ್ ತಗೊಂಡ್ ಹೋಗ್ಬಾರ್ದು. ಓ, ಪವಿತ್ರವಾದ ಜ್ಯೋತಿ. ಈ ಜ್ಯೋತಿ ಅಷ್ಟೊಂದು ಪವಿತ್ರವಾಗಿದ್ರೆ ಇದನ್ನ ದೇವಸ್ಥಾನದಲ್ಲಿ ಇಡಬೇಕಾಗಿತ್ತು. ಮನೆಗ್ ತಂದು ಮೈಗೆ ಯಾಕೆ ಮಾಡಿದ್ರಿ? ಏನ್ ಮಾತಾಡ್ತಿದ್ದೀನಿ? ಪರಿಜ್ಞಾನ ಇದೆಯಾ ನನಗೆ? ಇರೋದಕ್ಕೆ ಹೇಳ್ತಾ ಇರೋದು ಈ ಜ್ಯೋತಿ ಈ ಮನೆಯಲ್ಲಿ ಉರಿಬಾರ್ದಷ್ಟೇ. ಅರ್ಜುನ್, ಬರ್ತಾ ಬರ್ತಾ ನಿಂದು ತುಂಬಾ ಅತಿ ಆಯ್ತು. ಇದು ತುಂಬಾ ಪವಿತ್ರವಾದ ಜ್ಯೋತಿ ಕಣು. ವರ್ಷದಿಂದ ಉರಿತಾ ಇರೋ ದೀಪ ಯಾವುದೇ ಕಾರಣಕ್ಕೂ ಇದು ಆರ್ಬಾರ್ದು ಕಣು, ಆರ್ಬಾರ್ದು. ಪಾಪಾಜಿ, ಜ್ಯೋತಿಗೆ ಒಂದು ವರ್ಷದಿಂದ ಉರಿದು ಉರಿದು ಸುಸ್ತಾಗಿರಲ್ವಾ ಹೇಳು? ನೀನು ಉಳಿದಿದ್ದು ಸಾಕು ಅಲ್ವಾ ಜ್ಯೋತಿ? ಏನಪ್ಪ ಮಾಡ್ತಾ ಇದ್ದೀಯ ಅರ್ಜುನ್? ಅಪಶಕುನ ಅಪಶಕುನ ಛೇ, ಈ ಮನೆಗೆ ಏನೋ ಕಾದಿದೆ, ದೊಡ್ಡ ಗಂಡಾಂತರ ಕಾದಿದೆ. ಈ ಮನೇಲಿ ಒಂದು ಕ್ಷಣನೂ ನಾವು ನಿಲ್ಬಾರ್ದು. ಈ ಮನೇಲಿ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲಮ್ಮ ನಾವು. ಅಪ್ತಾರ ಆಗೋಯ್ತು, ಅಪ್ತಾರ ಆಗೋಯ್ತು, ಏನೋ ಗಂಡಾಂತರ ಕಾದಿದೆ. ಕರ್ಪೂರಗಾರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಅಮೃತಾಳ ಜೀವನವನ್ನು ವ್ಯವಸ್ಥಿತವಾಗಿ ಹಾಳು ಮಾಡುವುದಕ್ಕೆ ಹೊರಟ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟಕ್ಕಾಗಿ ನಿನ್ನನ್ನು ಬಳಸಿಕೊಳ್ಳುತ್ತಾ ಇದ್ದೇನೆ ನಾಗರಾಣಿ.
ಅರ್ಜುನನ ಮೇಲೆ ಕಣ್ಣು ಹಾಕಿರುವ ಆ ದುಷ್ಟ ಶಕ್ತಿಗಳಿಂದ ಆತನನ್ನು ಪಾರು ಮಾಡಬೇಕಾಗಿದೆ. ಅದಕ್ಕೆ ನನಗೀಗ ತೋರುತ್ತಿರುವುದು ಇದೊಂದೇ ದಾರಿ. ನಿನ್ನ ಮಗಳಿಗೆ ನಿನ್ನ ರಕ್ಷಣೆಯ ಅಗತ್ಯವಿದೆ ನಾಗರಾಣಿ. ಓಂ ನಮ ಶಿವ. ಓಂ ನಮ ಶಿವ. ಗುರುಗಳ ಹೊಸ ಜೀವನ ಶುರು ಮಾಡೋದಕ್ಕೆ ದಂಪತಿಗಳಿಬ್ರು ಒಟ್ಟಿಗೆ ಹೊರಡ್ತಾ ಇದ್ದೀವಿ. ಈ ಸತಿ ಯಾವುದೇ ವಿಘ್ನಗಳು ಅಡ್ಡ ಬರ್ದಿರೋ ಹಾಗೆ ಆಶೀರ್ವಾದ ಮಾಡಿ. ಎಲ್ಲವೂ ಶುಭವಾಗತ್ತೆ ಅರ್ಜುನ. ನೀನು ಯಾವ ಮಾತನ್ನು ಆಡಬೇಡ, ಯಾಕೆ ಏನು ಅಂತ ಪ್ರಶ್ನೆಯನ್ನು ಕೇಳಬೇಡ. ಸುಮ್ಮನೆ ನಾನು ಹೇಳುವುದನ್ನು ಕೇಳ್ತಾ ಹೋಗು. ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ ನಿಷ್ಪ್ರಪಂಚಾದಿ ನಿಷ್ಕಲಂಕೋಹ ನಿಜ ಪೂರ್ಣ ಬೋಧ ಪ್ರತ್ಯಗಾತ್ಮಾಹ ನಿತ್ಯ ಬ್ರಹ್ಮೋಹ ಸ್ವಪ್ರಕಾಶೋಹಂ. ನೀನು ನನ್ನ ಬಳಿ ಆಶೀರ್ವಾದವನ್ನು ಬೇಡಿ ಬಂದೆ. ಮೂಲ ಪ್ರಮೇ ಇದೇ ನಾನು ನಿನಗೆ ನೀಡುತ್ತಿರುವ ಆಶೀರ್ವಾದ. ಅರ್ಜುನ, ಈ ಹಾರದ ಬಗ್ಗೆ ನಿನ್ನಲ್ಲಿ ಯಾವ ಪ್ರಶ್ನೆಗಳು ಹುಟ್ಟಬಾರದು. ಈ ಹಾರದ ಬಗ್ಗೆ ನೀನು ಯಾರೊಡನೆ ಮಾತನಾಡಬಾರದು. ಈ ಹಾರದ ಬಗ್ಗೆ ಅಮೃತಳಿಗೂ ಕೂಡ ಯಾವ ಸುಳಿವನ್ನು ನೀಡಬಾರದು. ಈ ವಿಚಾರ ನಿನ್ನಲ್ಲೇ ಇರಲಿ, ಎಲ್ಲವೂ ಶುಭವಾಗಲಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಅರ್ಜುನ್ ಕಿರಿಮಗ ಕಿರಿಮಗ ಅಂತ ಮುದ್ದು ಮಾಡಿ ಬೆಳೆಸಿದ್ಕೆ ಎಲ್ಲರ ಮುಂದೆ ಎಂಥ ಮರ್ಯಾದೆ ಮಾಡಿಬಿಟ್ಟಿಯೋ? ಏನಾಗಿದೆ ನಿನಗೆ? ಬರ್ತಾ ಬರ್ತಾ ಇವನಿಗೆ ಮುದ್ದು ಜಾಸ್ತಿ ಆಯ್ತು ವಿಷ್ಣು. ಪವಿತ್ರವಾದ ಜ್ಯೋತಿನ ನಿಂದಿಸ್ಬಿಟ್ನಲ್ಲ, ಈಗೇನ್ ಮಾಡೋದು? ಅಚ್ಚಾರ ಆಗೋದು. ಇದಕ್ಕೆ ಪರಿಹಾರ ಏನ್ ವಿಷ್ಣು? ಮೊದ್ಲೇ ಮನೇಲಿ ಆಗ್ಬಾರ್ದೆಲ್ಲ ಆಗ್ತಾ ಇರುವಾಗ ನೀನ್ ಈಗ ಹೀಗ್ ಮಾಡಿ ಏನು ಆಗೆ ಇಲ್ಲ ಅನ್ನೋ ಹಾಗೆ ನಿಂತಿದೆಯಲ್ಲೋ. ಇದೇನ ನಾವ್ ನಿನ್ನ ಕಲ್ಸ್ಕೊಟ್ರದು? ಅರ್ಜುನ್, ದೇವ್ರ ವಿಚಾರದಲ್ಲಿ ಈ ತರ ಎಲ್ಲ ಮಾಡ್ತಾ ಇದೆಯಲ್ಲೋ. ಛೇ, ಅರ್ಜುನ್ ನೀನ್ ಇಂತ ದುರಹಂಕಾರಿ ಆಗಿದ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಅರ್ಜುನ್ ಅವರೇ, ನೀವ್ ಇವತ್ ನಡ್ಕೊಂಡಿದ್ ರೀತಿ ಒಂದ್ ಸ್ವಲ್ಪ ಸರಿ ಇಲ್ಲ. ನಾನ್ ಇದನ್ನ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ಸಾಕು, ನಿಮ್ಮ ಕಂದೆ ಕರ್ಣಗಳೆಲ್ಲ ಮುಗಿದ್ರೆ ನಂದು ಒಂದು ಮಾತಿದೆ ಕೇಳಿಸ್ಕೊಳ್ಳಿ. ನಾನಿರೋದೇ ಹೀಗೆ, ನಾನ್ ಮಾಡಿದ ತಪ್ಪು ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇನ್ನು ಮುಂದೆ ನಾನು ಹೀಗೆ ಇರೋದು ಏನಿವಾಗ? ಇದು ನನ್ನ ಮನೆ, ಇಲ್ಲಿನ ಎಲ್ಲಾ ಜವಾಬ್ದಾರಿಗಳು ನಿರ್ಧಾರಗಳು ನನ್ನದು. ಸುಮ್ಮನೆ ಯಾವುದೋ ಜ್ಯೋತಿ ಅಂತೆ, ಯಾವುದೋ ಹಾವಂತೆ, ಅಪಶಕುನ ಅಂತೆ ಈ ಕಥೆಗಳನ್ನೆಲ್ಲ ಮನೆಯೊಳಗೆ ಬಿಟ್ಕೊಳ್ಳೋದಕ್ಕೆ ನಾನಿಂದು ತಯಾರಿಲ್ಲ. ಇಲ್ಲಿ ಎಲ್ಲ ನಾನು ಹೇಳ್ದಾಗೆ ನಡಿಬೇಕು ಅಷ್ಟೇ.